ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಸಿಂಪಲಾಗಿ ಹೇಗೆ ಬಿಸಿಬೇಳೆಬಾತ್ ಮಾಡೋದು ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿನ ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಟೇಸ್ಟು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಬಿಸಿಬೇಳೆಬಾತು, ಹಾಗೆ ತುಂಬಾ ರುಚಿಯಾಗೂ ಕೂಡ ಇರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಈ ಬಿಸಿಬೇಳೆಬಾತು ಅಂತ. ಇಲ್ಲಿ ನಾನು ಕುಕ್ಕರ್ಗೆ 6 ಲೋಟ ಅಷ್ಟು ನೀರನ್ನ ಹಾಕಿದ್ದೀನಿ. ನಾನು 1.5 ಲೋಟ ಅಕ್ಕಿನ ಹಾಕ್ತಾ ಇದ್ದೀನಿ, ಹಾಗೆ 1 ಲೋಟ ಅಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಈಗ ಅದನ್ನ ಚೆನ್ನಾಗಿ ತೊಳೆದು ಇವಾಗ ನಾನು ನೀರಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ನಿಮಗೆ ಇಷ್ಟ ಆದಂಥ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಎರಡು ವಿಷಲ್ನ ಕೂಗಿಸ್ಕೋಬೇಕು. ಹಾಗೆ ಇದಕ್ಕೆ ಬೇಕು ಅಂದರೆ ಕಡಲೆಬೀಜ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಕಡಲೆಬೀಜ ಕೂಡ ಹಾಕ್ತಾ ಇದ್ದೀನಿ. 1.5 ಲೋಟಕ್ಕೆ ನಾನು 1 ಲೋಟ ಅಷ್ಟು ತೊಗರಿಬೇಳೆನ ಹಾಕ್ತಾ ಇದ್ದೀನಿ. ಇದು 2 ವಿಷಲ್ ಕೂಗಿದ್ರೆ ಸಾಕು, ಪೂರ್ತಿ ಅನ್ನ ಮೆತ್ತಗಾದರೆ ಅಷ್ಟು ಚೆನ್ನಾಗಿರಲ್ಲ. ಹಾಗೆ ಒಗ್ಗರಣೆಗೆ ಏನೇನು ಬೇಕು ನೋಡ್ಕೊಬರೋಣ. ಬನ್ನಿ, ಕೊತ್ತಂಬರಿ ಸೊಪ್ಪು, ಹಾಗೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 4 ರಿಂದ 5, 1 ಗೆಡ್ಡೆ ಬೆಳ್ಳುಳ್ಳಿನ ಚಚ್ಚಿ ಇಟ್ಕೊಂಡಿದ್ದೀನಿ, ಹಾಗೆ 1 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 1 ಟೊಮೆಟೊ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಇಲ್ಲಿ ನೋಡಿ, ಇದಕ್ಕೆ ಬೇಕಾಗಿರೋದು ಇಷ್ಟೇ ಒಗ್ಗರಣೆಗೆ. ಹಾಗೆ ಇಲ್ಲಿ ನಾನು ಬಿಸಿಬೇಳೆಬಾತ್ ಪೌಡ್ರು 2 ಸ್ಪೂನ್ ತೊಗೊಂಡಿದ್ದೀನಿ, ಸಾಂಬಾರು ಪೌಡ್ರು 1 ಸ್ಪೂನ್ ತೊಗೊಂಡಿದ್ದೀನಿ, ಖಾರ ಸ್ವಲ್ಪ ನಾನು ಕಡಿಮೆ ಆಗ್ತಾ ಇದ್ದೀನಿ, 1/2 ಸ್ಪೂನ್ ಮಾತ್ರ ಖಾರದ ಪುಡಿನ ತೊಗೊಂಡಿದ್ದೀನಿ. ಇಲ್ಲಿ ಇಷ್ಟೇ ಇದಕ್ಕೆ ಬೇಕಾಗಿರೋದು. ಬನ್ನಿ ಇವಾಗ ಒಗ್ಗರಣೆಗೆ ಹಾಕೋಣ. ಇವಾಗ ಒಂದು ಅಗಲ ಪಾತ್ರೆನ ಇಟ್ಟಿದ್ದೀನಿ ನಾನು. ಇವಾಗ ಅದಕ್ಕೆ ನಾನು 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇಲ್ಲಿ ನಾವು ಸಾಸಿವೆನ ಹಾಕ್ಕೋಬೇಕು. ಇವಾಗ ನೋಡಿ, ನಾನು ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಕೂಡ ಸಿಡಿದ ನಂತರ ನಾವಿಲ್ಲಿ ಚಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ ಕೊಡುತ್ತೆ, ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ಕೂಡ ಹಾಕ್ಕೋಬೋದು. ಇವಾಗ ಇದಕ್ಕೆ 1 ಈರುಳ್ಳಿನ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಎಲ್ಲ ಸೀದೋಗ್ಬಿಡುತ್ತೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನೀವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಕೂಡ ಹಾಕ್ಕೊಳ್ಳೋಣ. ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಹಾಕಿದ ನಂತರ ಬೇಕಾದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಟೊಮೆಟೊದಲ್ಲಿ ನೀರಿರುತ್ತೆ ಅಲ್ವಾ, ಸೊ ಇದು ಸೀಯೋದಿಲ್ಲ. ಇವಾಗ ಬೇಕಾದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಖಾರದ ಪುಡಿ, ಸಾಂಬಾರ್ ಪುಡಿ ಮತ್ತು ಬಿಸಿಬೇಳೆಬಾತ್ ಪೌಡ್ರನ್ನು ಕೂಡ ಇವಾಗ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು 1-2 ನಿಮಿಷ ಮಾತ್ರ ಈ ಥರ ಕೈ ಆಡಬೇಕು. ಇದಾದ ನಂತರ ಈಗ ನಾವು ಇದಕ್ಕೆ 1 ಲೋಟದಷ್ಟು ನೀರನ್ನ ಹಾಕ್ಕೋಬೇಕು. ನೋಡಿ, ಇವಾಗ ಇದಕ್ಕೆ ನಾನು 1 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಇದು ಕುದಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಕುದ್ದಾದ ನಂತರನೇ ನಾವು ಅಕ್ಕಿ, ಬೇಳೆ ಮತ್ತು ತರಕಾರಿನ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಆ ನಂತರ ಹಾಕಬೇಕು. ಇವಾಗ ನೋಡಿ, ಪರ್ಫೆಕ್ಟಾಗಿ ಇದು ಬೆಂದಿದೆ, ತೀರ ಗಂಜಿ ಥರ ಆಗಿಲ್ಲ. ನೋಡಿ, ಅನ್ನ ಚೆನ್ನಾಗಿ ಅನ್ನನ ಥರ ಬೆಂದಿದೆ. ಇವಾಗ ಇದಕ್ಕೆ ನಾನು ತಣ್ಣೀರನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕು ನಿಮಗೆ ಬಿಸಿಬೇಳೆಬಾತು ಪೂರ್ತಿ ತೆಳ್ಳಗೆ ಬೇಕು ಅಂದರೆ ನೀರನ್ನ ಇನ್ನೂ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ನನಗೆ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಕಡಿಮೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ತಣ್ಣೀರೇ ಹಾಕಬೇಕು, ಯಾಕಪ್ಪ ಅಂದರೆ ಬಿಸಿನೀರು ಹಾಕಿದ್ರೆ ಇನ್ನೂ ಪೂರ್ತಿ ಎಲ್ಲ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ, ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಟೇಸ್ಟು. ಹಾಗಾಗಿ ತಣ್ಣೀರು ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ತೆಳುಬೇಕು ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ನಾನು ತಣ್ಣೀರನ್ನ ಆ್ಯಡ್ ಮಾಡಿಕೊಂಡು ಇವಾಗ ಎಲ್ಲದನ್ನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಎಲ್ಲ ತರಕಾರಿ ಮತ್ತು ಬೇಳೆ ಆಗಿರ್ಬೋದು, ಕಡಲೆಬೀಜ ಆಗಿರ್ಬೋದು, ಬಟಾಣಿ ಆಗಿರ್ಬೋದು, ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಯಾವುದು ಕೂಡ ಕಲಸ್ಕೊಂಡು ಹೋಗಿರೋ ಥರ ಆಗಿಲ್ಲ, ಎಲ್ಲದೂ ಕೂಡ ಚೆನ್ನಾಗಿದೆ. ನೀವು ಬಿಸಿನೀರು ಹಾಕಿದ್ರೆ ಏನಾಗ್ಬಿಡುತ್ತಪ್ಪ ಅಂದರೆ ಬಟಾಣಿ ಎಲ್ಲ ಇನ್ನೂ ಕೂಡ ಸಾಫ್ಟ್ ಆಗುತ್ತೆ. ನೋಡಿ, ಇದು ಇವಾಗ ಕುದೀತಾ ಇದೆ. ಇವಾಗ ಕುದೀತಾ ಇರೋದಕ್ಕೆ ನಾವು ಏನು ಕೂಗಿಸಿ ಇಟ್ಕೊಂಡಿರ್ತೀವಿ, ಅಕ್ಕಿ, ಬೇಳೆ, ತರಕಾರಿಗಳನ್ನ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಎಲ್ಲ ಕೂಡ ಮಸಾಲೆ ಇದಕ್ಕೆ, ತರಕಾರಿಗಳಿಗೆ, ಎಲ್ಲದಕ್ಕೂ ಕೂಡ
ಅಂಟಬೇಕು. ಸೊ ಹಾಗಾಗಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 5-6 ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಅದು. ಆವಾಗ ಇದು ಇನ್ನೂ ಹೋಗ್ತಾ ಹೋಗ್ತಾ ಗಟ್ಟಿಯಾಗುತ್ತೆ. ಸೊ ಹಾಗಾಗಿ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಗಟ್ಟಿಯಾದರೆ ಇನ್ನೂ ಬೇಯ್ತಾ ಬೇಯ್ತಾ ಇನ್ನೂ ಗಟ್ಟಿಗಾಗ್ಬಿಡುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೀವು ಈ ಥರ ಒಗ್ಗರಣೆಗೆ ಹಾಕ್ಬೇಕಾದ್ರೇ ತಣ್ಣೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಈ ರೀತಿ ತೆಳುಗೆ ಮಾಡ್ಕೋಬೇಕು. ಬಿಸಿಬೇಳೆಬಾತು ಈ ಥರ ನೀರು ಥರ ಇದ್ರೇ ಚೆನ್ನಾಗಿರೋದು. ಪೂರ್ತಿ ಗಟ್ಟಿಯಾದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ನೋಡಿದ್ರಿ ಅಲ್ವಾ, ಇಷ್ಟೇ ಬೇಗ ಕ್ವಿಕ್ಕಾಗಿ ಈಸಿಯಾಗಿ ಹೇಗೆ ಬಿಸಿಬೇಳೆಬಾತು ಮಾಡ್ಬೋದು ಅಂತ ನೋಡಿದ್ರಿ ಅಲ್ವಾ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಇವಾಗ ಬೇಕಾದರೆ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಫಸ್ಟೇ ನಾವು ಅಕ್ಕಿ ಮತ್ತು ಬೇಳೆನ ಕೂಗಿಸ್ಕೋಬೇಕಾದ್ರೆ ಫಸ್ಟು ಸ್ವಲ್ಪ ಉಪ್ಪನ್ನ ಹಾಕಿರ್ತೀವಿ. ಸೊ ಹಾಗಾಗಿ ಕೊನೆಯದಾಗಿ ನಾವು ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ನಾನು ಇವಾಗ ಚೆನ್ನಾಗಿ ಕೈ ಆಡ್ತಾ ಆಡ್ತಾ ಅದನ್ನು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಬೇಳೆ ಹಾಕಿರೋದ್ರಿಂದ ಅದು ತಳ ಸಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಕೈ ಆಡ್ತಾ ಆಡ್ತಾ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಇದು ಇವಾಗ ಆಗಿದೆ. ಇದಕ್ಕೆ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇದು ಬಿಸಿಬೇಳೆಬಾತ್ ರೆಡಿ ಆಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಬಿಸಿಬೇಳೆಬಾತ್ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬಾ ರುಚಿಯಾಗಿ ಕೂಡ ಇರುತ್ತೆ, ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ. ಬನ್ನಿ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ನಾನು ಬೂಂದಿ ಖಾರದ ಜೊತೆಗೆ ಸರ್ವ್ ಮಾಡಿದ್ದೀನಿ. ಬಿಸಿಬೇಳೆಬಾತಿಗೆ ಬೂಂದಿ ಖಾರ ಇರಲೇಬೇಕು ಅಲ್ವಾ. ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಬೂಂದಿ ಖಾರ, ಹಾಗೆ ಬಿಸಿಬೇಳೆಬಾತ್ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಅಲ್ವಾ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೊತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು. ಅಲ್ಲಿವರೆಗೂ ವೆಯ್ಟ್ ಮಾಡಿ.